ಮಾಡದಂತ ರೀತಿ ಇದೆಯಲ್ಲ, ಇದು ಸರಿ ಇಲ್ಲ. ಬಹುಶಃ ಅವ್ರಿಗೆ ಮತ್ತೆ ಜ್ಞಾನೋದಯ ಆಗಿ ಮಾಡಿದ್ದು ತಪ್ಪಿದು ಅಂತೇಳಿ ವಾಪಸ್ಸು ಕೆಲವು ದಿನದಲ್ಲಿ ರೆಸ್ಟೋರ್ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಇಲ್ಲಾಂದ್ರೆ ನಮ್ದು ವಿಧಿನೇ ಇಲ್ಲ, ನಮ್ದೇ ಆದಂತಹ ರೀತಿ ನಾವು ಹೋರಾಟವನ್ನ ರಾಜಕಾರಣದಲ್ಲಿರೋರು ನಮ್ದೇ ಆದಂತ ಅವ್ರ ಹೆಂಗ್ ಹೋರಾಟ ಮಾಡ್ತಿದ್ರು ಅವರು ಹೋರಾಟ ಮಾಡಿಕೊಂಡೇ ಬಂದವರಲ್ವಾ, ನಾವು ಹಂಗೆ ಹೋರಾಟ ಮಾಡೇ ಮಾಡ್ತೀವಿ. ನೀವು ನನ್ನ ಹೋರಾಟ ನೀವು ನೋಡಿ, ಆಮೇಲೆ ನಾನೇನ್ ಜನ ಕರ್ಕೊಂಡ್ಬಂದು ಹೋರಾಟ ಮಾಡ್ಬೇಕಾಗಿಲ್ಲ. ಅಲ್ಲಿ ಯಾರು ನಮ್ಮ ಒಂದ್ ಮೂರ್ನಾಲ್ಕು ಜನ ಇದ್ದೀವಿ ನಾವು, ಎಂಎಲ್ಎಗಳು ಎಂಎಲ್ಸಿಗಳು, ನಮ್ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು, ನಮ್ ಜಿಲ್ಲೆ ಸಾಕು. ನಾವು ನಮ್ಗೇನ್ ಜನ ಸಾವಿರಾರು ಜನ ಏನ್ ಬೇಕಾಗಿಲ್ಲ. ಆ ಜನ ಕೊಟ್ಟಿರೋ ಶಕ್ತಿ ಎಲ್ಲ ನನ್ನ ಹತ್ರನೇ ಇದೆ, ಆ ಬಲದಲ್ಲೇ ಹೋರಾಟ ಮಾಡ್ತೀನಿ. ನೀನು ಅಶ್ವತ್ಥನಾರಾಯಣ ಅವ್ರ ಮಾತು ಹೇಳ್ತಾರೆ, ರಾಮನಗರದಲ್ಲಿ ಹೆಂಗೆ ಕ್ಲೀನ್ ಮಾಡಬೇಕು ನಮಗ್ ಗೊತ್ತಿದೆ, ಕ್ಲೀನ್ ಮಾಡೋ ಕೆಲಸವನ್ನ ಚುನಾವಣೆ ರಿಸಲ್ಟ್ ಬಂದ ಬಳಿಕ ನಾವು ಕ್ಲೀನ್ ಮಾಡ್ತಾ ಹೋಗ್ತೀವಿ, ಏನ್ ಸಂದೇಶ ರವಾನೆ ಮಾಡೋದಕ್ಕೆ ಕೊಟ್ಟಿದ್ದಾರೆ? ಒಳ್ಳೇದಾಗ್ಲಿ. ಸತ್ಯಪ್ಪ ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆಗಿದ್ರು, ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು, ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು, ಪ್ರಧಾನಮಂತ್ರಿ ಆಗಿದ್ರು, ರಾಮನಗರ ಜಿಲ್ಲೆಯಿಂದ ಬಂದಿದ್ರು, ಇನ್ನ ಬಹಳ ಬಹಳ ಜನ ಎಲ್ಲ ಸಿಂಧಿಯವರು ಮಂತ್ರಿ ಇದ್ರು, ನಾನ್ ಮಂತ್ರಿ ಇದ್ದೆ. ಪಾಪ ನಮ್ ಕೈಲಾಗದೆ ಹೋದನ್ನ ಅವ್ರು ಏನೋ ಮಾಡ್ತೀನಿ ಅಂದ್ರೆ ವಿ ಶುಡ್ ಎನ್ಕರೇಜ್ ಹಿಮ್, ವಿ ಶುಡ್ ವೆಲ್ಕಮ್ ಹಿಮ್. ಐ ವಿಶ್ ಯು ಆಲ್